ಮಧುಗಿರಿ ತಾಲೂಕಿನ ಜಿಡಿಪಾಳ್ಯ ಮಜರೆ ಆರ್ಗಲ್ಲ ಹಳ್ಳಿಯಲ್ಲಿ ಸರ್ಕಾರಿ ನಿಯಮಗಳನ್ನು ಗಾಳಿಗೆ ತೂರಿ ಅಕ್ರಮವಾಗಿ ನಡೆಸ್ತಾ ಇರುವ ಬಾರ್ ಅಂಡ್ ರೆಸ್ಟೋರೆಂಟ್ ಅನ್ನ ಜಪ್ತಿ ಮಾಡಬೇಕು ಎಂದು ಒತ್ತಾಯಿಸಿ ಕಾಳಜಿ ಫೌಂಡೇಶನ್ ವತಿಯಿಂದ ತಹಶೀಲ್ದಾರ್ ಸಿಬ್ಗತುಲ್ಲಾ ಇವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ತಾಲೂಕಿನ ಮಿಡಿಗೇಶಿ ಹೋಬಳಿಯ ಜಿಡಿಪಾಳ್ಯ ಮಜಾರೆ ಆರ್ಗುಲ್ಲ ಹಳ್ಳಿಯ ಖಾತೆ ನಂಬರ್ 11 ಸರ್ವೆ ನಂಬರ್ 29/19 30 ಗುಂಟೆ ಜಮೀನು ಇದ್ದು ಈ ಜಮೀನು ವ್ಯವಸಾಯಕ್ಕೆ ಯೋಗ್ಯವಾಗಿದ್ದು ಯಾವುದೇ ಭೂ ಪರಿವರ್ತನೆ ಆಗಿಲ್ಲದಿದ್ದರೂ ಸಹ ಅಧಿಕಾರಿಗಳು ವಾಣಿಜ್ಯ ಭೂ ಪ್ರದೇಶ ಎಂದು ವರದಿ ನೀಡಿ ತರಾತುರಿಯಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ತೆರೆಯೋಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅಲ್ಲದೆ ಗಡಿ ಭಾಗವಾಗಿರುವುದರಿಂದ ಆಂಧ್ರ ಜನರು ಮದ್ಯ ಸೇವನೆಗಾಗಿ ಈ ಸ್ಥಳಕ್ಕೆ ಬಂದು ಅನೇಕ ಗಲಭೆಗಳನ್ನು ನಡೆಸುವ ಸಾಧ್ಯತೆ ಇದೆ. ಇದಕ್ಕೆ ಕಾರಣರಾದ ಸಂಬಂಧಿಸಿದ ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಿ ಭೂ ಪರಿವರ್ತನೆ ಆಗದೆ ವ್ಯವಸಾಯಕ್ಕೆ ಯೋಗ್ಯವಿರುವ ಜಮೀನನ್ನು ವಾಣಿಜ್ಯಕ್ಕೆ ನೀಡಿರುವ ಜಮೀನು ಮಾಲಕರ ಹಾಗೂ ಇದಕ್ಕೆ ಅನುಮತಿ ನೀಡಿದ ಅಧಿಕಾರಿಗಳ ವಿರುದ್ದ ಶಿಸ್ತು ಕ್ರಮ ಕೈಗೊಂಡು ಬಾರ್ ಅಂಡ್ ರೆಸ್ಟೋರೆಂಟ್ ಅನ್ನು ಜಪ್ತಿ ಮಾಡಬೇಕೆಂದು ತಹಶೀಲ್ದಾರ್ ಅವರಿಗೆ ಕಾಳಜಿ ಫೌಂಡೇಶನ್ ವತಿಯಿಂದ ಮನವಿ ಪತ್ರ ಸಲ್ಲಿಸಲಾಯಿತು. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಮಧುಗಿರಿ ತಹಶೀಲ್ದಾರ್ ಸಿಬ್ಗತುಲ್ಲಾ, ವ್ಯವಸಾಯದ ಜಮೀನಲ್ಲಿ ವಾಣಿಜ್ಯ ಉಪಯೋಗಕ್ಕೆ ಅನುಮತಿ ನೀಡಿರುವ ಬಗ್ಗೆ ಆರೋಪ ಕೇಳಿ ಬಂದಿದ್ದು ಕೂಡಲೇ ವರದಿ ತರಿಸಿಕೊಂಡು ಸಂಬಂಧಪಟ್ಟವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಎಂದರು. ಹೌದು, 30 ಗುಂಟೆ ಇರುತ್ತೆ, ಇದಕ್ಕೆ ಯಾವುದೇ ಒಂದು ಭೂ ಪರಿವರ್ತನೆ ಮಾಡಿಲ್ಲ, ಮಾಡಬೇಕಾಗಿತ್ತು, ಹಿಂದೂ ಮಾಡಿಲ್ಲ. ಇವರು ಭೂ ಪರಿವರ್ತನೆ ಮಾಡಿಕೊಂಡು ಅದನ್ನ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಆಮೇಲೆ ಅಲ್ಲಿ ವೈಚ್ ಮಾಡಿದ್ರೆ ಇದು ಪ್ರೊಸೀಜರ್ ಇರೋದು. ಆದ್ರೆ ಇವಾಗ ಯಾವುದೇ ಪ್ರೊಸೀಜರ್ ಇಲ್ಲ, ಭೂ ಪರಿವರ್ತನೆ ಇಲ್ಲ, ಆದ್ರೂ ಅಲ್ಲಿ ವೈಚ್ ನಡೀತಾ ಇದೆ. ನನ್ನ ಹತ್ರ ದಾಖಲೆ ಇದೆ, ವೈಚ್ ನಡೆಸ್ತಾ ಇರೋದು, ಮಾಡ್ಕೊಂಡ್ ಬಂದಿದ್ದೀನಿ. ಪ್ರೆಸೆಂಟ್ ಅಲ್ಲಿಗೆ ಹೋಗಿ ಅದನ್ನೆಲ್ಲ ಮಾಡ್ಕೊಂಡ್ ಬಂದಿದ್ದೀನಿ. ನೀವಿದು ಕಾನೂನು ಬಾಹಿರವಾಗಿ ಇದನ್ನ ನಡೆಸ್ತಾ ಇದಾರೆ, ಮೂಮೆಂಟ್ ಎಲೆಕ್ಷನ್, ಇದ್ರ ಬಗ್ಗೆ ನೀವೇನು ಕ್ರಮ ತಗೊಳ್ತೀರಿ? ಆಯ್ತು, ಈಗ ಲೋಕಲ್ ಬೇಸಿಕ್ ಲೋಕಲ್ ಇನ್ಕ್ವೈರಿ ರಿಪೋರ್ಟ್ ತಗೊಂಡ್ಬಿಟ್ಟು ಏನ್ ಮಾಡ್ಬೇಕಂತ ಮಾಡ್ತೀವಿ. ಆಸ್ ಪರ್ ಎಆರ್ ಡೈರೆಕ್ಷನ್ಸ್ ನಾವು ಕೊಡ್ತೀವಿ, ಕೆಸಿಆರ್ ಮನ್ನಣೆ ಮಾಡ್ತೀವಿ. ಅವ್ರು ಏನ್ ಆಕ್ಷನ್ ತಗೊಳ್ತಾರೆ, ಸೀಸ್ ಮಾಡಿ ಅಂದ್ರೆ ಸೀಸ್ ಮಾಡ್ತೀವಿ, ಇಲ್ಲ ಪೆನಾಲ್ಟಿ ಇರುತ್ತೆ. ದರ್ ಇಸ್ ಅ 3-4 ಟೈಪ್ಸ್ ಆಕ್ಷನ್ ಟು ಬಿ ಟೇಕನ್ ಇರೋದು, ಅಷ್ಟಿಗೆ ನಾವು ಮುಗಿಸ್ಕೊಡ್ತೀವಿ. ಸರ್, ಪೆನಾಲ್ಟಿ ನೀವು ಹಾಕ್ತೀರಾ? ಒಂದು ತಿಂಗಳಿಗೆ ಇಷ್ಟು ಅಂತ ಅವರು ದುಡಿಮೆ ಮಾಡ್ತಾರೆ, ಅದೇ ಪೆನಾಲ್ಟಿ ಅಂತ ತಿಂಗಳಿಗೆ ಒಂದ್ಸರಿ ಕಟ್ತಾರೆ, ಇನ್ನೂ ಒಬ್ಬ ಓಪನ್ ಮಾಡ್ತಾನೆ ಅದೇ ರೀತಿ. ಸಾಧ್ಯತೆ ಇಲ್ಲ ಈಗ, ಯಾಕಂದ್ರೆ ಇದು ಹೇಳ್ತಾ ಇದ್ರೆ ನಾನು ನಿಮ್ ಮುಂದೆ ಅವ್ರಿಗೆ ಫೋನ್ ಮಾಡಿದೆ. ಹೌದು, ಅವ್ರೇನ್ ಹೇಳಿದ್ರೆ ಪರ್ಮಿಷನ್ ತಗೊಂಡಿಲ್ಲ ಸರ್ ಅಂತ ಕಟ್ಟಾಗಿ ಹೇಳಿದ್ರೆ ನಾಳೆ ಸಂಜೆ ಅವ್ರು ರಿಪೋರ್ಟ್ ಕೊಡ್ತಾರೆ. ನಿಮ್ಗೆ ರೈಟಿಂಗ್ ಅಲ್ಲಿ ಕೊಡ್ಬೇಕಂದ್ರೆ ನಾನು ಕೊಡ್ತೀನಿ. ಇನ್ನೇನಿದೆ ತಹಶೀಲ್ದಾರ ಹೇಳ್ತಾ ಇರೋ, ನೀವು ಸೀಸ್ ಮಾಡಿಸ್ಬೇಕಾದ್ರೆ ನಮಗೂ ಜೊತೆಲಿ ಕಟ್ಬಿಟ್ರೆ ನಾವು ಕೊಡ್ತೀವಿ. ನೀವೇ ಫೋಟೋಸ್ ನಮಗೆ ಕಳಿಸ್ಬಿಟ್ರೆ ನಾವು ಅದನ್ನ ಯೂಸ್ ಮಾಡ್ಕೊಂಡು, ಕರಿಬೇಡಿ, ನೀವೇ ಒಂದು ಫೋಟೋಸ್ ಕಳಿಸ್ಬಿಟ್ರೆ ಕೆಲವು ಅದನ್ನ ನಾವೇ ಒಂದು ಪಬ್ಲಿಷ್ ಮಾಡ್ಕೊಳ್ತೀವಿ. ಯಾಕೆಂದ್ರೆ ಜನರು ಒಳಿತಿಗಾಗಿ ಮಾಡ್ತಾ ಇದ್ದೀವಿ, ನಿಮ್ ಸಹಕಾರ ಬೇಕು ಅಧಿಕಾರಿಗಳಿಗೆ. ಬಟ್ ಮಾಡಬೇಕಾಗಿತ್ತು, ಅಧಿಕಾರಿಗಳಿಂದ ನಾವೇನು ಮಾಡೋದಕ್ಕೆ ಆಗಲ್ಲ, ಕನ್ವರ್ಷನ್ಸ್ ಮಾಡ್ಕೋಬೇಕಾಗಿತ್ತು. ಹೌದು ಸರ್, ಮಾಡಿಸ್ಕೊಳ್ಬೇಕು. ಅದು ಫಸ್ಟ್ ಪ್ರಕ್ರಿಯೆ. ಈ ಸಂದರ್ಭದಲ್ಲಿ ಕಾಳಜಿ ಫೌಂಡೇಶನ್ನ ಪದಾಧಿಕಾರಿಗಳು ಹಾಜರಿದ್ದರು.